ನಾನು ಊರಿಗೆ ಬಂದ್ರೆ ಅಲ್ಲಿ ಅದಲೆನ್ನ ಗ್ರೈಂಡ್ ನೋಡಿ ಹೀಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಪ್ರಭು ಸ್ವಾಗತ ನಿಮಗೆಲ್ಲರಿಗೂ ನಿಮ್ಮ ಈ ಕನ್ನಡ ಇನ್ ಕೆನಡಾ ಚಾನೆಲ್ ಗೆ ಇವತ್ತಿನ ವ್ಲಾಗ್ ನಲ್ಲಿ ನಾವು ಗಣಪತಿ ಹಬ್ಬವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ದೇವರಿಗೆ ನೈವೇದ್ಯಕ್ಕೆ ಏನು ಮಾಡಿದೆ ಅಂತ ಸ್ಟಾರ್ಟ್ ಮಾಡಿ ಪೂಜೆ ಮಾಡೋ ತನಕ ನೋಡ್ಕೊಂಡು ಬರೋಣ ಫಸ್ಟ್ ನಾವು ಮಾಡ್ತಾ ಇರೋದು ಈಗ ರವೆ ಲಡ್ಡು ರವೆ ಲಡ್ಡು ಮಾಡ್ಲಿಕ್ಕೆ ಎಲ್ಲ ರೆಡಿ ಆಗಿದೆ ಈಗ ಪ್ಯಾನ್ ಅಲ್ಲಿ ನಾನು ತುಪ್ಪವನ್ನ ನೋಡ್ತಿದಿರಲ್ಲ ಇಷ್ಟ ಹಾಕಿರೋದು ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು 1 ಕಪ್ ರವೆ ಚಿರೋಟಿ ರವೆ ಅಂತ ನೋಡಿ ಅದು 1 ಕಪ್ ಅದೇ ಕಪ್ಪಿನಲ್ಲಿ 1 ಕಪ್ ಸಕ್ಕರೆ ತಕೊಂಡಿದ್ದೇನೆ ಹಾಗೆ ಸ್ವಲ್ಪ ಕಾಡಮ ಮತ್ತೆ ಕ್ಯಾಶ್ಯೂ ತಕೊಂಡಿದ್ದೇನೆ ದ್ರಾಕ್ಷಿ ನಿಮ್ಮಲ್ಲಿ ಇದ್ರೆ ಅದನ್ನು ಸಹ ಯೂಸ್ ಮಾಡಬಹುದು ಮಾಡುವ ವಿಧಾನ ಹಾಗೇನೇ ಸ್ವಲ್ಪ ಇಲ್ಲಿ ಒಣ ಕೊಬ್ಬರಿ ತಕೊಂಡಿಲ್ಲ ನಾನು ಇದು ಹಸಿ ಕೊಬ್ಬರಿ ಒಣ ಕೊಬ್ಬರಿ ಇದ್ರೆ ಅಂದ್ರೆ ಡ್ರೈ ಕೋಕೋನಟ್ ಇದ್ರೆ ಅದನ್ನ ಯೂಸ್ ಮಾಡಿದ್ರೆ ಒಳ್ಳೇದು ಇಲ್ಲಿ ನಾನು ಸ್ವಲ್ಪ ಹೆಚ್ಚು ಯಾಕೆ ತಕೊಂಡಿರೋದು ಅಂದ್ರೆ ಕೊಬ್ಬರಿ ಇದೆ ನೋಡಿ ಅದು ತುಂಬಾ ಅಂತ ಹೇಳ್ತಾರೆ ವೆಟ್ಟಿ ಇರುವಂತದ್ದು ಹಾಗಾಗಿ ನಾನು ಸ್ವಲ್ಪ ಹೆಚ್ಚು ತುಪ್ಪವನ್ನ ಹಾಕಿದ್ದೇನೆ ಸೋ ಫಸ್ಟ್ ನಾವು ಇಲ್ಲಿ ಇದರಲ್ಲಿ ಕ್ಯಾಶ್ಯೂ ಅನ್ನು ಹಾಕೋಣ ಕ್ಯಾಶ್ಯೂ ಹಾಕಿದ ನಂತರ ಅದು ಸ್ವಲ್ಪ ಬಣ್ಣ ಬಂತು ನೋಡಿ ತುಂಬಾನೇ ಸ್ವಲ್ಪ ಬಿಸಿ ಹೆಚ್ಚಾಯಿತು ಅನ್ಸುತ್ತೆ ಸೋ ಈಗ ನಾನು ಕೊಬ್ಬರಿ ಹಾಕ್ತಾ ಇರೋದು ಈಗ ನಿಮಗೆ ಗೊತ್ತಾಗಿರಬೇಕಲ್ಲ ಯಾಕೆ ನಾನು ತುಂಬಾ ಎಂತ ತುಪ್ಪವನ್ನ ತಕೊಂಡಿದ್ದೀನಿ ಅಂತ ಹೇಳಿ ಸೋ ಇದರೊಟ್ಟಿಗೆ ಒಳ್ಳೆ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಆಯ್ತು ಆಲ್ಮೋಸ್ಟ್ ಹಾಫ್ ಕಪ್ ಇನಷ್ಟು ತಕೊಂಡಿದ್ದೇನೆ ಒಂದ ಸ್ವಲ್ಪ ಅಂತ ಒಂದೆರಡು ನಿಮಿಷ ಹೀಗೆ ಹಾಗೆ ಮಾಡಿದ್ರೆ ಅಷ್ಟು ಸಾಕಾಗುತ್ತೆ ಅಂದ್ರೆ ಅದರ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗಿ ಡ್ರೈ ಆಗುತ್ತಲ್ಲ ದ್ರಾಕ್ಷಿಯನ್ನ ಇದೆ ಟೈಮ್ ಅಲ್ಲಿ ಇನ್ ಕೇಸ್ ನಿಮ್ಮಲ್ಲಿ ಇದ್ರೆ ಡ್ರೈ ಗ್ರೇಪ್ಸ್ ಒಣ ದ್ರಾಕ್ಷಿ ಅದನ್ನ ನೀವು ಇದೆ ಟೈಮ್ ಅಲ್ಲಿ ಹಾಕಬೇಕಾಗುತ್ತೆ ನಾನು ಪ್ರತಿ ವರ್ಷ ಯಾವುದಾದರೂ ಒಂದು ಬಗೆಯ ಲಡ್ಡು ಮಾಡೋದಿದೆ ಸೋ ಹಾಗಾಗಿ ಈ ಸತ್ತಿ ನಾನು ರವಾ ಲಡ್ಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಲೋ ಇಂದ ಈಗ ಮೀಡಿಯಂ ಹೀಟ್ ಗೆ ಟರ್ನ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ನೀವು ಯಾವ ರೀತಿ ರವಾ ಲಡ್ಡು ಮಾಡ್ತೀರಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂದ್ರೆ ಇದರ ಜೊತೆ ಬೇರೆ ಇಂಗ್ರೆಡಿಯೆಂಟ್ಸ್ ಏನಾದರೂ ಹಾಕೋದಿದ್ರೆ ಸೋ ಈಗ ಸಾಕಾಗುತ್ತೆ ಈ ಕೊಬ್ಬರಿ ಒಳ್ಳೆದಾಗಿ ಇದಾಗಿದೆ ಬೇಗ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹಾಗೆ ಈ ಒಂದು ರೆಸಿಪಿ ಅನ್ನು ಈಗ ನಾವು ರವೆಯನ್ನ ಹಾಕ್ತಾ ಇದ್ದೇವೆ ಸೋ ಈಗ ರವೆಯನ್ನ ನಾವು ಚಂದ ಮಾಡಿ ಫ್ರೈ ಮಾಡಬೇಕು ಅಟ್ ಲೀಸ್ಟ್ ಒಂದು 5 ನಿಮಿಷ ಅದು ನೀವು ನೋಡ್ಕೊಳ್ಳಿ ನಿಮ್ಮ ಫ್ಲೇಮ್ ಯಾವ ಹೀಟ್ ಅಲ್ಲಿ ಇಡ್ತೀರಾ ನೋಡಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋ ಚಂದ ಮಾಡಿ ಈಗ ಫ್ರೈ ಮಾಡಬೇಕು ಈಗ ಫ್ರೈ ಆಗ್ತಾ ಇದ್ದ ಹಾಗೆ ನೀವು ಈಗ ಇದನ್ನ ಹಾಕಬೇಕು ಅಂತ ಹೇಳಿ ಕಾಡಮ ಚಂದ ಮಾಡಿ ಈಗ ಇದನ್ನ ಫ್ರೈ ಮಾಡೋಣ ಒಳ್ಳೆ ಪರಿಮಳ ಬರ್ತಾ ಇದೆ ಯಾವಾಗಲೂ ನೀವು ಕಾಡಮಂ ಹಾಕಿದ ನಂತರ ಯಾವುದೇ ಸಿಹಿ ಪದಾರ್ಥ ನೀವು ಮಾಡ್ತಾ ಇದ್ರೆ ಆ ಒಂದು ಅದರ ಅಂತ ಹೇಳ್ತಾರೆ ಆ ಪರಿಮಳ ಇದೆ ನೋಡಿ ಅದು ಒಂದತರ ಎಕ್ಸ್ಟ್ರಾ ಕಿಕ್ ಕೊಡುತ್ತೆ ಅನ್ಸುತ್ತೆ ತುಂಬಾ ಒಳ್ಳೆ ಪರಿಮಳ ಬರ್ತಾ ಇದೆ ಅದರಲ್ಲೂ ಈ ತುಪ್ಪ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ತುಪ್ಪ ಹಾಕಿದ ಯಾವುದೇ ಒಂದು ಪದಾರ್ಥ ರುಚಿಯಾಗಿ ಇರುತ್ತೆ ಅಲ್ವಾ ಸೋ ಈಗ ನಾವು ಇದು ಸ್ವಲ್ಪ ಹೀಗೆ ಬಿಸಿ ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವುದೇ ರೀತಿಯ ಕುದಿಸಿ ಅದನ್ನ ಬೇಯಿಸುವಂತ ಕಾರ್ಯಕ್ರಮ ಇಲ್ಲ ಇದು ಜಸ್ಟ್ ಇದೆ ಫ್ರೈ ಅಲ್ಲಿಯೇ ಮಾಡಿ ಮತ್ತೆ ಉಂಡೆಯನ್ನ ಕಟ್ಟುವಂತ ವಿಧಾನ ಸಕ್ಕರೆ ಹಾಕಿದ ನಂತರ ಮತ್ತೆ ಆಫ್ ಮಾಡಬೇಕಾಗುತ್ತೆ ಹಾಗಾಗಿ ರವೆ ಚಂದ ಮಾಡಿ ಅದು ಬೇಯಬೇಕು ಫ್ರೈ ಮಾಡುವಾಗ ಹಾಗಾಗಿ ಸೋ ಈಗ ನೋಡಿ ಎಲ್ಲ ಕಲರ್ ಒಂತರ ಬೇರೆಯಾಗಿ ಇದಾಗಿದೆ ಪರಿಮಳ ಸಹ ಬರ್ತಾ ಇದೆ ರವೆಯನ್ನ ಚಂದ ಮಾಡಿ ಈಗ ರೋಸ್ಟ್ ಮಾಡಬೇಕು ನಿಮಗೆ ಬೇಕಾದ್ರೆ ಸ್ವಲ್ಪ ತುಪ್ಪ ಎಕ್ಸ್ಟ್ರಾ ಬೇಕಂತಿದ್ರೆ ಅದನ್ನು ಹಾಕಿದ್ರು ಆಗುತ್ತೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಸ್ವಲ್ಪ ಒಂದೊಂದು 2-3 ಸ್ಪೂನ್ ತುಪ್ಪವನ್ನ ಹಾಕ್ತೇನೆ ಯಾಕಂದ್ರೆ ನಾನು ಅದು ಹಸಿ ಇದ ಹಾಕಿದ್ ನೋಡಿ ಅಂತ ಹೇಳಿ ಕೊಬ್ಬರಿ ಹಾಕಿದ್ ನೋಡಿ ಹಾಗಾಗಿ ಸೋ ಇದು 3 ಸ್ಪೂನ್ ಹಾಕಿದ್ದೇನೆ ಸಾಕಾಗುತ್ತೆ ಸೋ ಇಲ್ಲಿಗೆ ಇದು ಆಯ್ತು ಈಗ ನೋಡಿದ್ರಲ್ಲ
ಒಳ್ಳೆ ಬಿಸಿಯಾಗಿ ಒಳ್ಳೆ ಆಗಿದೆ ಈ ಟೈಮ್ ಅಲ್ಲಿ ನಾವೀಗ ಸಕ್ಕರೆಯನ್ನ ಹಾಕ್ತೇವೆ ಸಕ್ಕರೆ ಹಾಕಿದ ಕೂಡಲೇ ಫಸ್ಟ್ ನೀವು ಗ್ಯಾಸ್ ಅನ್ನು ಮತ್ತೆ ಆಫ್ ಮಾಡಬೇಕು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚಂದ ಮಾಡಿ ಅದರ ನಂತರ ಗ್ಯಾಸ್ ಅನ್ನು ಆಫ್ ಮಾಡಿದ್ರೆ ಅಲ್ಲಿಗೆ ರವೆ ಲಡ್ಡು ಮಾಡುವ ಫೈನಲ್ ಸ್ಟೇಜ್ ಆಲ್ಮೋಸ್ಟ್ ಆದ ಹಾಗೆ ಸೊ ಈಗ ನಾನು ಇದೆಲ್ಲ ಮಿಕ್ಸ್ ಮಾಡಿ ಆಗಿದೆ ನೋಡಿ ಸೊ ಓಹೋ ಬಹಳ ಒಳ್ಳೆ ಒಳ್ಳೆ ಪರಿಮಳ ಬರ್ತಾ ಉಂಟು ಬಹಳ ಚೆನ್ನಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಟೈಮ್ ಅಲ್ಲಿ ನಾವು ಕೈಯೆಲ್ಲ ಹಾಕಿ ಸರ್ಕಸ್ ಮಾಡಲಿಕ್ಕಿಲ್ಲ ಮತ್ತೊಂದು ಏನಂದ್ರೆ ಮಕ್ಕಳು ಇರುವವರು ದಯವಿಟ್ಟು ಸ್ವಲ್ಪ ಜಾಗ್ರತೆ ಮಾಡಿ ಮಕ್ಕಳನ್ನೆಲ್ಲ ಹತ್ತಿರ ಬರದ ಹಾಗೆ ನೋಡ್ಕೊಳ್ಳಿ ಸೊ ಇಲ್ಲಿಗೆ ಇದಾಯಿತು ಈಗ ನಾನು ಗ್ಯಾಸ್ ಅನ್ನ ಆಫ್ ಮಾಡ್ತೇನೆ ಸೊ ಇದನ್ನ ನಾವು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಈಗ ನಾನು ಮತ್ತೊಂದು ಪಾತ್ರೆಗೆ ಇದು ಶಿಫ್ಟ್ ಮಾಡಿದ್ದೇನೆ ಇಲ್ಲಿ ನಾವು ಸ್ವಲ್ಪ ಹಾಲನ್ನ ಹಾಕ್ಬೇಕು ಮಿಕ್ಸ್ ಮಾಡ್ಲಿಕ್ಕೆ ಅದನ್ನ ಸೊ ಈಗ ಮಿಕ್ಸ್ ಮಾಡಿ ಚಂದ ಮಾಡಿ ಉಂಡೆಯನ್ನ ಕಟ್ಟುವ ಮೊದಲು ಸ್ವಲ್ಪ ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ಬೇಕು ಅದಕ್ಕೆ ಇದು ಆಲ್ಮೋಸ್ಟ್ ಈಗ ರೆಡಿ ಆಗಿದೆ ಉಂಡೆಯನ್ನ ಈಗ ಕಟ್ಟೋಣ ಅಂದಾಗೆ ತುಂಬಾ ಬಿಸಿ ಸಹ ಉಂಟಿದು ಬಿಸಿ ಬಿಸಿ ಉಂಟು ಲಡ್ಡು ಕಟ್ಟಿದ ನಂತರ ನೀವೀಗ ನೋಡ್ತಾ ಇರ್ಬೋದು ಅದರ ಮೇಲೆಲ್ಲ ಒಂದೊಂದು ಕ್ಯಾಶ್ಯೂ ಹಾಕಿದ್ದೇನೆ ಸೊ ಏನ್ ಅನ್ನಿಸ್ತು ನಿಮ್ಗೆ ಈ ಲಡ್ಡುವಿನ ವಿಷಯ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೇನೆ ನೀವ್ ಯಾವ ರೀತಿ ಮಾಡ್ತೀರಾ ಅಂತ ನಾನು ನಿಮ್ಗೆ ಮೊದಲೇ ರಿಕ್ವೆಸ್ಟ್ ಮಾಡಿದ್ದೀನಿ ವಿಭಿನ್ನವಾಗೇನಾದ್ರೂ ಬೇರೆ ಇನ್ಗ್ರೀಡಿಯಂಟ್ಸ್ ಹಾಕೋದಾದ್ರೆ ದಯವಿಟ್ಟು ನನಗೆ ತಿಳಿಸಿ ನಾನು ಸಹ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೇನೆ ಅಂದ ಹಾಗೆ ನಾನಲ್ಲಿ ರವಾ ಲಡ್ಡು ಮಾಡ್ತಾ ಇರುವಾಗ ನಮ್ಮ ಕಿಕ್ಕಿ ಸುಮ್ಮಿ ಏನ್ ಮಾಡ್ತಿದ್ಲು ನೀವೇ ನೋಡಿ ಹೆಚ್ಚಾಗಿ ಬಿಸಿಲಿರುವಾಗ ಅವಳು ಅಲ್ಲಿ ಕೂತ್ಕೊಂಡಿರ್ತಾಳೆ ಆ ಸನ್ ಬಾತ್ ಮಾಡ್ತಾ ಇರ್ತಾಳೆ ರಿಲ್ಯಾಕ್ಸ್ ಆಗಿರ್ತಾಳೆ ಕೆಲವೊಮ್ಮೆ ಆ ಗ್ರಾಸ್ ಅನ್ನು ಸಹ ತಿಂತಾಳೆ ಅವಳಿಗಾಗಿ ತಂದದ್ದು ಗ್ರಾಸ್ ಓಲ್ಡ್ ಗ್ರಾಸ್ ಒಂದು ಮಾಡಿದ್ದೆ ಅದೆಲ್ಲ ಹಾಳಾಗಿತ್ತು ಸೊ ಈಗ ಫ್ರೆಶ್ ಗ್ರಾಸ್ ನ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ರವೆ ಲಡ್ಡು ಏನೋ ಆಯ್ತು ಈಗ ಮಾಡಬೇಕು ನಮ್ಗೆ ಮೋದಕ ಹಾಗೂ ನೆವರಿ ಇದ್ರ ಒಳಗೆ ಹಾಕುವ ಸ್ಟಫಿಂಗ್ ಯಾವ ರೀತಿ ಮಾಡೋದ್ರ ಮೂಲಕ ನಾವು ಮಾಡೋಣ ಮೋದಕ ಮತ್ತೆ ನೆವರಿ ಈಗ ನಾವು ಒಂದು ಸ್ಟಫಿಂಗ್ ಅಂದ್ರೆ ಹೋರಣ ಅಂತ ಏನ್ ಹೇಳ್ತೀವಿ ನೋಡಿ ಅದನ್ನ ಮಾಡೋದಕ್ಕೆ ಉಪಯೋಗಿಸ್ತಿರುವಂತದ್ದು ಇಲ್ಲಿ ಒಂದು ಕಪ್ಪು ನಾನು ಎಂತ ಹುರಿಗಡಲೆಯನ್ನ ಗ್ರೈಂಡರ್ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಹಾಕ್ತಾ ಇದ್ದೀನಿ ಸೊ ಇದನ್ನ ನಾವು ಫಸ್ಟ್ ಒಂದೆರಡು ಸುತ್ತು ಅದನ್ನ ಪುಡಿ ಮಾಡ್ಕೊಳ್ಳೋಣ ಸೊ ಅಷ್ಟು ಮಾಡಿದ್ರೆ ಸಾಕು ಈಗ ಅದಕ್ಕೆ ನಾವು ಹಾಕ್ತಾ ಇರುವಂತದ್ದು ನೋಡಿ ಇಷ್ಟು ಪುಡಿ ಆಗಿದೆ ಒಂದೇ ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು ಇದಕ್ಕೆ ನಾವು ಹಾಕ್ತಾ ಇರೋದೀಗ ಒಂದು ಕಪ್ ಬೆಲ್ಲ ಅದನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೇನೆ ಇಲ್ಲಿ ಸ್ವಲ್ಪ ಎಳ್ಳು ಹಾಗೆ ಕಾರ್ಡಮಮ್ ತಗೊಂಡಿದ್ದೇನೆ ಸಿಪ್ಪೆಯನ್ನ ಸುಲಿದು ಕಾರ್ಡಮಮ್ಮನ ಹಾಕೋದು ಹಾಗೆ ಇಲ್ಲಿ ನಾನು ಒಂದು ಆಲ್ಮೋಸ್ಟ್ ಒಂದು ಹೌದು ಆಲ್ಮೋಸ್ಟ್ ಒಂದು ಕಪ್ಪಿನಷ್ಟು ನಾನು ಇಲ್ಲಿ ಕೊಬ್ಬರಿ ಇದು ಕೊಬ್ಬರಿ ಅಂದ್ರೆ ಹಸಿ ಕೊಬ್ಬರಿ ಹಾಗಾಗಿ ನಾನು ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಅದನ್ನ ಡ್ರೈ ಮಾಡಿದ್ದೇನೆ ಸೊ ಇದನ್ನ ಇದರೊಳಗೆ ಹಾಕೋದು ಇವಾಗ ಇದೆಲ್ಲ ಹಾಕಿ ಪುಡಿ ಮಾಡಬೇಕಾಗತ್ತೆ ತುಂಬಾ ನಯವಾಗಿ ಪುಡಿ ಮಾಡುವ ಅಗತ್ಯವಿಲ್ಲ ಹದವಾಗಿ ಅದನ್ನ ನೀವು ಗ್ರೈಂಡ್ ಮಾಡಿದ್ರೆ ಸಾಕು ಸೊ ಇಲ್ಲಿ ಡೋ ಮಾಡಲಿಕ್ಕೆ ನಾನು ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತಿದ್ದೇನೆ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಚಿರೋಟಿ ರವೆ ಇದೆಯಲ್ಲ ಅಂದರೆ ಸಣ್ಣ ರವೆ ನೋಡಿ ಅದನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾವು ಇದನ್ನು ಚಪಾತಿ ಹಿಟ್ಟಿನ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ ನೀರು ಹಾಕುವ ಮೊದಲು ಚಂದ ಮಾಡಿ ಕೈಯಲ್ಲಿ ಚಂದ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ನಿಧಾನವಾಗಿ ನೀರನ್ನು ಹಾಕ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಇದನ್ನು ಕಲಸಬೇಕಾಗತ್ತೆ ಸೊ ಈಗ ನೋಡಿ ಇದು ಕೈಗೆ ಅಂಟಿಕೊಳ್ತಾ ಇಲ್ಲ ನೋಡಿ ಆ ರೀತಿ ಇದನ್ನು ನೀವು ಚಂದ ಮಾಡಿ ಹಿಟ್ಟಿನ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸ್ಕೊಳ್ಳಿ ಮತ್ತೆ ಸ್ವಲ್ಪ
ಎಣ್ಣೆ ಅದರ ಮೇಲೆ ಕುಕಿಂಗ್ ಆಯಿಲ್ ಯಾವುದಿದೆ ನೋಡಿ ಅದನ್ನು ಸ್ವಲ್ಪ ಹಾಕಿ ಎಲ್ಲ ಬದಿಯಲ್ಲಿ ಸೋ ಇದನ್ನು ಈಗ ನೀವು ಹೀಗೇನೆ ಒಂದು 20-25 ಮಿನಿಟ್ಸ್ ಹಾಗೆ ತೆಗೆದಿಡಬೇಕು ಈಗ ಹಾಫ್ ಆನ್ ಅವರ್ ಆಯಿತು ಇದನ್ನು ಇಟ್ಟು ಸೋ ಒಂದು ಅಟ್ಲೀಸ್ಟ್ ಒಂದು 20 ನಿಮಿಷ ಆದರೂ ನೀವು ಆ ಹಿಟ್ಟನ್ನು ಹಾಗೆ ತೆಗೆದಿಡಬೇಕು ಈಗ ನಾನು ಇದನ್ನು ಸಣ್ಣ ಸಣ್ಣದಾಗಿ ರೌಂಡ್ ರೌಂಡ್ ಆಗಿ ಒಂದು ಕಟ್ ಮಾಡಿ ಇಟ್ಕೊಳ್ತೇನೆ ನೋಡಿ ಇಷ್ಟು ಸಣ್ಣದು ಕಟ್ ಮಾಡಿ ರೌಂಡ್ ರೌಂಡ್ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಸೋ ನೋಡಿ ಇಷ್ಟು ದೊಡ್ಡದಾದರೆ ಸಾಕಾಗುತ್ತೆ ಸೋ ನಾನೀಗ ನಿಮಗೆ ಒಂದು ಮಾಡಿ ತೋರಿಸ್ತೇನೆ ಮೋದಕ ಹಾಗೇನೇ ಆ ಹಾಫ್ ಮೂನ್ ಟೈಪ್ ಮಾಡುವಂಥದ್ದು ಎರಡು ಸಹ ತೋರಿಸ್ತೇನೆ ಸೊ ಫಸ್ಟ್ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಳ್ಬೇಕು ಹೀಗೆ ಆಯಿತಾ ತುಂಬ ತೆಳ್ಳಗೆ ಸಹ ಮಾಡಬಾರ್ದು ತುಂಬ ದೊಡ್ಡದ ದಪ್ಪಗೆ ಸಹ ಇರಬಾರ್ದು ಸೊ ಈಗ ಹೀಗೆ ಮಾಡಿದ ನಂತರ ಇದರ ಮಧ್ಯದಲ್ಲಿ ಹೋರಣ ಮಾಡಿದ್ದೀವಲ್ಲ ನಾವು ಅದನ್ನು ಹಾಕುವಂಥದ್ದು ತುಂಬ ಸಹ ಹಾಕಬೇಡಿ ಅಥವಾ ಕಡಿಮೆ ಸಹ ಹಾಕಬೇಡಿ ಹದ ನೋಡಿಕೊಳ್ಳಿ ಅಂತ ಹೇಳಿದರೆ ಅದು ಕವರ್ ಆಗುವಷ್ಟು ಮಾಡಬೇಕಾಯ್ತಾ ಈಗ ಇದನ್ನು ಎರಡು ಬದಿಗೆ ಕವರ್ ಮಾಡುವಂಥದ್ದು ಇಲ್ಲಿ ನೀವು ಒಂದು ವಿಷಯ ಎಂತ ಅಂತ ಹೇಳಿದ್ರೆ ಸ್ವಲ್ಪ ನೀರಿದ್ದರೆ ನೀರನ್ನು ಆ ಮೊದಲನೆಯ ಲೇಯರು ಇಲ್ಲದಿದ್ದರೆ ಈಗ ಫೋಲ್ಡ್ ಮಾಡಿದ ನಂತರ ಸ್ವಲ್ಪ ಹಚ್ಕೊಳ್ಳಿ ಅಂದರೆ ಅದು ಸ್ಟಿಕ್ಕಿ ಆಗಿರ್ತದಲ್ಲ ಡೀಪ್ ಫ್ರೈ ಮಾಡುವಾಗ ಸ್ಟಿಕ್ಕಿ ಆಗಿರುತ್ತೆ ಹಾಗಾಗಿ ಸೊ ಹೀಗೆ ಸರಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಎರಡು ಬದಿಯಲ್ಲಿ ಮತ್ತೆ ಅದನ್ನು ತೆಗ್ದು ಕೈಯಲ್ಲಿ ಇದನ್ನು ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡಬೇಕು ನಿಮಗೆ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ ನಾನು ಪ್ರಯತ್ನ ಪಡ್ತಿದ್ದೇನೆ ಆದಷ್ಟು ನಿಮಗೆ ಸರಿಯಾಗಿ ಕಾಣಿಸ್ಬೇಕಂತ ನೋಡಿ ಹೀಗೆ ಫೋಲ್ಡ್ ಮಾಡಿದರೆ ಆಯಿತು ನನ್ನ ಹತ್ರ ಆ್ಯಕ್ಚುಲಿ ಅದು ಮೋಲ್ಡ್ ಇಲ್ಲ ಕೆಲವು ಕಡೆ ಸಿಗುತ್ತೆ ಅದು ಮೋಲ್ಡ್ ಬೇಕಾದರೆ ನಿಮಗೆ ಸಿಗೋದಿದ್ದರೆ ಅದು ಮನೆಯ ಅಂದರೆ ನಿಮ್ಮ ಪ್ಲೇಸಿನಲ್ಲಿ ನೀವು ಅದನ್ನು ಯೂಸ್ ಮಾಡಿ ಸೊ ಹೀಗೆ ಪ್ರೆಸ್ ಮಾಡಬೇಕು ಸೊ ಇಲ್ಲಿಗೆ ಇದು ಒಂದು ಆಯಿತು ನೋಡಿ ಹಾಗೇ ಮೋದಕ ಮಾಡೋದಾದರೆ ಯಾವ ರೀತಿ ಅಂದರೆ ಸೇಮ್ ಹಾಗೆ ಮಾಡಲಿಕ್ಕೆ ತೋರಿಸ್ತೇನೆ ನಿಮಗೊಂದು ಇಲ್ಲಿ ಒಂದು ಸಣ್ಣ ಒಂದು ಮೋದಕ ಸಹ ಮಾಡ್ತೇನೆ ಇದೇ ಹಿಟ್ಟಿನ ಹಾಗೂ ಇದೇ ಹೋಣದಲ್ಲಿ ಮಾಡಬಹುದು ಮೋದಕವನ್ನು ಸೊ 2-in-1 ಎರಡು ಐಟಮ್ನ ಒಂದರಲ್ಲೇ ಮಾಡಲಿಕ್ಕೆ ಆಗ್ತದೆ ನೋಡಿ ಅಲ್ವಾ ಅಂದಹಾಗೆ ನೋಡ್ತಿರೋರಲ್ಲಿ ನಿಮ್ಗೇನು ಅನಿಸ್ತಾ ಇದೆ ನೀವು ಇದೇ ರೀತಿ ಮಾಡ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಾ ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಭಿನ್ನವಾಗಿ ಮಾಡೋದಾದರೆ ಹೇಳಿ ಇನ್ಗ್ರೀಡಿಯಂಟ್ಸ್ ವೈಸ್ ಆದರೂ ಸಹ ಆಗತ್ತೆ ನಾನು ಸಹ ಪ್ರಯತ್ನ ಪಡ್ತೇನೆ ಅದೇ ರೀತಿ ಮಾಡಲಿಕ್ಕೆ ಇದು ನೋಡಿ ರೌಂಡಾಗಿ ಮಾಡಿ ಇದರ ಮಧ್ಯದಲ್ಲಿ ಹೋರಣ ಹಾಕೋದು ಆಯಿತಾ ಸೊ ಈಗ ಎಂತ ಮಾಡೋದಂತ ಹೇಳಿದ್ರೆ ನಾನು ಕೆಳಗೆ ಇಟ್ಟು ಒಮ್ಮೆ ತೋರಿಸ್ತೀನಿ ಓಕೆ ಸೊ ಇಲ್ಲಿ ನೀವು ಇಲ್ಲಿ ಒಂದು ಹೀಗೆ ಪಿಂಚ್ ಮಾಡಿ ಬಿತ್ತು ಸ್ವಲ್ಪ ಸೊ ಈಚೆ ಬದಿಯಿಂದ ಇಲ್ಲಿ ಎರಡು ಹೀಗೆ ಇಟ್ಕೊಂಡು ಹೀಗೆ ಪಿಂಚ್ ಮಾಡಿ ನೋಡಿದ್ರ ಹೇಗೆ ಕಾಣಿಸ್ತಿದೆ ಪಿಂಚ್ ಮಾಡಿದ ನಂತರ ಎರಡೂ ಬದಿಯಿಂದ ನೀವು ಈಗ ಹೀಗೆ ಕವರ್ ಮಾಡ್ಕೊಳ್ಳಿ ಹೀಗೆ ಎರಡು ಎಲ್ಲ ಬದಿಯಿಂದ ಹೀಗೆ ಕವರ್ ಮಾಡ್ಕೊಂಡು ಮತ್ತೆ ಎಲ್ಲವೂ ಒಟ್ಟಾಗಬೇಕಾಯ್ತಾ ಮತ್ತು ಇಲ್ಲಿ ನೀವು ಸಣ್ಣ ಒಂದು ಟ್ವಿಸ್ಟ್ ಮಾಡಿಬಿಟ್ರೆ ಆಯಿತು ತುಂಬ ಡ್ರೈ ಇದ್ದರೆ ಇನ್ ಕೇಸ್ ಡ್ರೈ ಇದೆ ಅಂದರೆ ಸ್ವಲ್ಪ ನೀರನ್ನು ಹಚ್ಕೊಂಡು ಸ್ವಲ್ಪ ಇಲ್ಲಿ ವೆಟ್ ಮಾಡಿಕೊಂಡ್ರೆ ಆಯಿತು ಸೊ ಇದು ಒಂದು ಪುಟಾಣಿ ಮೋದಕ ಇಲ್ಲಿ ಮೋದಕ ಇದೆ ಈಗ ಅದನ್ನು ಈಗ ಹಾಕೋಣ ಮತ್ತು ಇದನ್ನು ಯಾವತ್ತೂ ಸಹ ಮಾಡುವಾಗ ಸಾಧ್ಯವಾದರೆ ಅಂತ ಹೇಳಿದ್ರೆ ಮೋದಕ ಈ ರೀತಿ ನೀವು ಲಟ್ಟಿಸಿ ಹೀಗೆ ಇಟ್ಟರೆ ಮತ್ತೆ ಹಾಕುವಾಗ ತುಂಬ ಹೊತ್ತು ಮಾಡಬೇಡಿ ಯಾಕಂದರೆ ಅದು ಒಂದು ಗಟ್ಟಿ ಆಗಿಬಿಡ್ತದೆ ಅದೊಂದು ಜಾಗ್ರತೆ ಮಾಡಬೇಕು ಸೊ ಇದನ್ನು ಸಹ ಹಾಕ್ಲಿಕ್ಕೆ ಆಗ್ತದೆ ಹಾಕಿಬಿಡ್ತೇನೆ ಸೊ ಈಗ ನೋಡಿದ್ರಲ್ಲ ನೀವು 2-in-1 ಎರಡೂ ರೀತಿಯ ಒಂದು ಪ್ಯಾಟರ್ನಲ್ಲಿ ಸಹ ಮಾಡಲಿಕ್ಕೆ ಆಗ್ತದೆ ಮೋದಕದ ಹಾಗೆ ಆಯಿತು ಮತ್ತು ಇದು ಈ ರೀತಿಯ ಒಂದು ಶೇಪ್ ಇದೆ ನೋಡಿ ಹಾಫ್ ಮೂನ್ ಶೇಪಲ್ಲಿ ಮಾಡ್ತಾರೆ ಅದನ್ನು ನನಗನ್ಸುತ್ತೆ ಕರ್ಜಿಕಾಯಿ ಅಂತೇನೋ ಹೇಳ್ತಾರನ್ಸುತ್ತೆ
ನೋಡುತ್ತಿರುವವರು ನಾನು ಮತ್ತೊಮ್ಮೆ ನಿಮಗೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ತಿಳಿಸಿ. ಇನ್ಗ್ರೀಡಿಯಂಟ್ಸ್ ವೈಸು ಸಹ ಹಾಗೆಯೇ ಎಂತ ಎಲ್ಲ ನೀವು ಹಾಕ್ತೀರಾ ಅಂತ ಹೇಳಿಬಿಟ್ಟು ನನಗೆ ತಿಳಿಸಿ. ನಾಳೆ ಗಣೇಶ ಚತುರ್ಥಿ, ನನ್ನ ಇಷ್ಟ ದೇವರ ಹಬ್ಬ. ಹಾಗಾಗಿ ನಾಳೆ ನಮ್ಮ ದೇವರಿಗೆ ಇಡುವಂತಹ ನೈವೇದ್ಯದ ತಿನಿಸು ಆಗಿದೆ, ರೆಡಿಯಾಗಿದೆ. ನನ್ನ ಬಹಳ ಪ್ರೀತಿಯ ದೇವರಂತ ಹೇಳಿದ್ರೆ ಗಣಪತಿ. ನಾನು ಊರಿಗೆ ಬಂದರೆ ಅಲ್ಲಿ ಆನೆಗುಡ್ಡೆ ಅಂತ ಒಂದು ಇದುಂಟು, ಟೆಂಪಲ್ ಇದೆ. ನಾನು ಅಲ್ಲಿ ಫಸ್ಟು ನಾನು ಬಂದ ಕೂಡಲೇ ಫಸ್ಟ್ ದಿನ ನೆಕ್ಸ್ಟ್ ಡೇ ನಾನು ಅಲ್ಲಿ ವಿಸಿಟ್ ಮಾಡೇ ಮಾಡ್ತೇನೆ. ದೇವರ ಸನ್ನಿಧಿಗೆ ಅಲ್ಲಿ ಹೋದ ನಂತರ ನನ್ನ ಬೇರೆ ಎಲ್ಲ ಕಾರ್ಯಕ್ರಮ ಊರಿಗೆ ಹೋದರೆ. ಹಾಗೆಯೇ ಸಾಧ್ಯವಾದರೆ ಊರಿನಿಂದ ಬರುವ ಮೊದಲು ಪುನಃ ನಾನು ಅಲ್ಲಿಯೇ ಹೋಗಿ ಆ ದೇವರ ಸನ್ನಿಧಿಯಲ್ಲಿ ಹೋಗಿ ಪೂಜೆ ಮಾಡಿ ಮತ್ತೆ ನಾವು ಹೊರಡೋದು. ಪ್ರತಿ ವರ್ಷ ನಾವು ಆಚರಣೆ ಮಾಡೋದು ಇದೇ ರೀತಿಯಲ್ಲಿ ಮಾಡ್ತೇವೆ. ನಾನು ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ನೈವೇದ್ಯಕ್ಕೆ ಮಾಡಿದ ಎಲ್ಲ ತಿನಿಸುಗಳನ್ನ ತೆಗೆದಿಡೋದಿದೆ. ಹಣ್ಣು ಹಂಪಲು ಏನಿದೆ ನೋಡಿ, ಅಗರಬತ್ತಿಯನ್ನ ರೆಡಿ ಮಾಡಿರೋದು, ಮತ್ತೆ ಆರತಿ ಇರುತ್ತೆ. ನಾವು ಒಂದು ಅಗರಬತ್ತಿ ಆರತಿ ಮಾಡ್ತೇವೆ, ಒಂದು ಸಿಂಗಲ್ ಆರತಿ ಮಾಡೋದಿದೆ. ಹಾಗೇನೆ ಪಂಚ ಐದು ಆರತಿ ಸಹ ಮಾಡೋದಿದೆ ಮಹಾಮಂಗಳಾರತಿಗೆ. ಈ ವರ್ಷ ನನ್ಗೆ ಖುಷಿ ಆದದ್ದು ಏನಂದ್ರೆ, ಗೊಂಡೆ ಹೂವು ನಮ್ಮ ಬ್ಯಾಕ್ ಯಾರ್ಡ್ ಅಲ್ಲಿ ಆಗಿತ್ತು. ಅದನ್ನ ದೇವರಿಗೆ ಚಂದ ಮಾಡಿ ಹಾಕ್ಲಿಕ್ಕೆ ಆಯ್ತು. ಜೊತೆಗೆ ನಾನು ಈಗ ನೀವು ನೋಡ್ತಾ ಇದ್ರೆ ಸಿಹಿ ತಿನಿಸು ಹೀಗೆ ಮಾಡೋದಿದೆ. ಬೇರೆ ಬೇರೆ ರೀತಿಯ ಲಡ್ಡು ಮಾಡ್ತೇನೆ ಪ್ರತಿ ವರ್ಷ. ಈ ವರ್ಷ ನಾನು ಈ ರೀತಿ ಮಾಡಿತ್ತು. ಸೊ ನೈವೇದ್ಯಕ್ಕೆ ಮತ್ತೊಂದು ವಿಶೇಷವಾಗಿ ಪ್ರತಿ ವರ್ಷ ನಾನು ಮಾಡೋದಂದ್ರೆ ಸಿಹಿ ಅವಲಕ್ಕಿ ಮಾಡೋದಿದೆ. ಅದಕ್ಕೆ ನಾನು ಅಂತ ಹೇಳಿದ್ರೆ ತುಪ್ಪ, ಏಲಕ್ಕಿ, ಬೆಲ್ಲ, ಕೊಬ್ಬರಿ ಇದನ್ನೆಲ್ಲ ಹಾಕಿ ಮಾಡೋದು. ಸೊ ಇಲ್ಲಿ ನೀವೀಗ ನೋಡ್ತಾ ಇದ್ರೆ ಪ್ರಭು ಅವರು ಬಂದು ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆರತಿ ಮಾಡ್ಲಿಕ್ಕೆ. ಸೊ ಮಹಾಮಂಗಳಾರತಿ ಅಂದ್ರೆ ಅದು ಐದು ತಟ್ಟೆಯಲ್ಲಿ ಉಂಟಲ್ಲ, ಅದು ಮಾಡುವಂತದ್ದು. ಬನ್ನಿ ನೋಡೋಣ ಆರತಿಯನ್ನ. ಮಹಾಮಂಗಳಾರತಿ ಎಲ್ಲವನ್ನು ಈಗ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ನೀವೆಲ್ಲರೂ ಗಣಪತಿ ಹಬ್ಬವನ್ನ ಚಂದ ಮಾಡಿ ಆಚರಣೆ ಮಾಡಿದ್ದೀರಾ ಅನ್ಕೊಳ್ತೇನೆ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಹೋಪ್ಫುಲಿ ನಿಮ್ಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಹಾಗೂ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ತಿರುವ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಸಿಗೋಣ ಮತ್ತೊಮ್ಮೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಫ್ರಮ್ ಕನ್ನಡ ಇನ್ ಕ್ಯಾನಡಾ.